ಹಿತ ವಚನಗಳನ್ನ ಹೇಳ್ತಾ ಇರ್ತಾರೆ ನಿಮ್ಗೆ. ಅವರ ಅಕ್ಕನ ಮಗನ ಮಗರಾಗಿರ್ತಕ್ಕಂತ ಶ್ರೀಯುತ ಪ್ರೇಮ್ ಕುಮಾರ್ ಸರ್ ಅವರು ಬೆಂಗಳೂರಿನಲ್ಲಿ ಇಂಜಿನಿಯರಿಂಗ್ ಮಾಡಿಕೊಂಡಿದ್ರು ಕೂಡ ಸರ್ಕಾರಿ ಉದ್ಯೋಗಕ್ಕೆ ಅಥವಾ ಖಾಸಗಿ ಉದ್ಯೋಗವನ್ನ ಬಯಸ್ತೇನೆ, ಸಮಾಜ ಸೇವೆಯನ್ನ ಮಾಡಬೇಕು, ಅದರಲ್ಲೂ ಗ್ರಾಮೀಣ ಮಟ್ಟದ ಮಕ್ಕಳಿಗೆ ಅದು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ದಿಸಿನಲ್ಲಿ ಹೇಗಿರಬೇಕು, ಉತ್ತಮವಾದಂತಹ ನಾಗರಿಕರಾಗಬೇಕಾದ್ರೆ ಸತ್ಪ್ರಜೆಗಳಾಗಬೇಕಾದ್ರೆ ಹೇಗೆ ಅವರು ತಮ್ಮ ವ್ಯಕ್ತಿತ್ವವನ್ನ ವಿಕಸನವನ್ನ ಮಾಡ್ಕೋಬೇಕು, ವ್ಯಕ್ತಿತ್ವವನ್ನು ರೂಪಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವಿಧ ಭಾಗಗಳಲ್ಲಿ ದೇಶದಾದ್ಯಂತ ಮತ್ತು ರಾಜ್ಯದಾದ್ಯಂತ ಸಂಚಾರ ಮಾಡಿ ವಿವಿಧ ಶಾಲೆಗಳಲ್ಲಿ ವಿವಿಧ ಕಾರ್ಯಕ್ರಮಗಳಲ್ಲಿ ಉಪನ್ಯಾಸ ಕಾರ್ಯಕ್ರಮವನ್ನು ನೀಡಿ ಉತ್ತಮವಾದಂತಹ ಸಮಾಜಮುಖಿ ಸೇವೆಯನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಪ್ರತಿ ವರ್ಷನೂ ಕೂಡ ಅವರು ನಮ್ಮ ಶಾಲೆಗೆ ಬಂದು ನಮ್ಮ ಶಾಲಾ ಮಕ್ಕಳಿಗೆ ಹೇಗಿರಬೇಕು ಅವ್ರ ವರ್ತನೆಗಳು, ಪರೀಕ್ಷೆನಲ್ಲಿ ಹೇಗೆ ಅವರು ಸಿದ್ಧರಾಗಬೇಕು, ಮತ್ತು ಯೋಗದಿಂದ ಏನು ಪ್ರಯೋಜನ, ಹೇಗಿರಬೇಕು ನಮ್ಮ ಧ್ಯಾನ, ಧ್ಯಾನದಿಂದ ಏನೆಲ್ಲ ಪ್ರಯೋಜನಗಳಿದ್ದಾವೆ ಅಂತಕ್ಕಂಥದ್ದನ್ನ ಪ್ರತಿ ವರ್ಷನೂ ಕೂಡ ವರ್ಷದಲ್ಲಿ 3-4 ಬಾರಿ ಬಂದು ನಮ್ಮ ಮಕ್ಕಳಿಗೆ ಹಿತವಚನವನ್ನ ನೀಡಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳ ಬದುಕಿನಲ್ಲಿ ಸಾಕಷ್ಟು ಬದಲಾವಣೆಗೆ ಕಾರ್ಯಕರ್ತ ಕಾರಣೀಭೂತರಾಗಿದ್ದಾರೆ. ಶ್ರೀಯುತರು ಇವತ್ತು ನಮ್ಮ ಶಾಲೆಗೆ ಮತ್ತೆ ಈ ಶೈಕ್ಷಣಿಕ ವರ್ಷದಲ್ಲಿ ಮೊದಲನೇ ಕಾರ್ಯಕ್ರಮ ಇದು. ಹಾಗಾಗಿ ಅವರಿಗೆ ನಮ್ಮೆಲ್ಲರ ಪರವಾಗಿ ಶಾಲೆಯ ಪರವಾಗಿ ಕುಟುಂಬದ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನೋಡಿ ಮೊಳಕೆ ಸಿರಿ ಮೊಳಕೆಯಲ್ಲಿ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತನ್ನುವ ನಾನು ನುಡಿಯಂತೆ ನಾನು ಸಮಾಜ ಸೇವೆಯನ್ನು ಮಾಡ್ತಾ ಇದ್ದೀನಿ. ನನ್ನ ಕುಟುಂಬದವರು ಕೂಡ ಈ ಸಮಾಜ ಸೇವೆಯಲ್ಲಿ ನನ್ನ ಜೊತೆ ಕೈ ಜೋಡಿಸ್ಬೇಕು ಅಂತೇಳಿ ತಮ್ಮ ಮಗಳನ್ನು ಕೂಡ ಚಿಕ್ಕ ವಯಸ್ಸಿನಲ್ಲೇ ತಮ್ಮ ಜೊತೆನಲ್ಲಿ ಇಂತಹ ಉತ್ತಮವಾದಂತಹ ಉಪನ್ಯಾಸ ಕಾರ್ಯಕ್ರಮಗಳಿಗೆ ಜೊತೆನಲ್ಲಿ ಕರ್ಕೊಂಡು ಹೋಗೋದು, ಮತ್ತೆ ಅವರಿಂದಲೂ ಕೂಡ ತಮ್ಮ ಅನುಭವವನ್ನ ಮಕ್ಕಳಿಗೆ ಮತ್ತೆ ಸಮಾಜಕ್ಕೆ ಹಂಚತಕ್ಕಂತ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ದೆಹಲಿಯ ಉನ್ನತ ಪ್ರತಿಷ್ಠಿತ ಲಾ ಕಾಲೇಜಿನಲ್ಲಿ LLB ಲಾ ಅನ್ನ ಮಾಡ್ತಾ ಇದ್ರು ಕೂಡ ಬಿಡುವಿನ ವೇಳೆಯಲ್ಲಿ ಸಮಾಜಮುಖಿ ಕೆಲಸವನ್ನ ಮಾಡಬೇಕು ಅಂತೇಳಿ ತಂದೆ ಜೊತೆ ಕೈ ಜೋಡಿಸ್ತಾ ನಿರಂತರವಾಗಿ ಅವ್ರ ಜೊತೆ ಈ ಸಮಾಜ ಸೇವಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಗಾಗಿ ಕುಮಾರಿ ಸಾಕ್ಷಿರವರು ಕೂಡ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಶಾಲೆಗೆ ಬಂದಿದ್ದಾರೆ. ಅವರಿಗೂ ಕೂಡ ಕುಂಬರುದಿನ ಸ್ವಾಗತವನ್ನು ತಮ್ಮೆಲ್ಲರ ಪರವಾಗಿ. ಹಾಗೆ ಈ ಶಾಲೆಯ ಹಿರಿಯ ಶಿಕ್ಷಕರು ಜೊತೆಗೆ ಎಲ್ಲಾ ಶೈಕ್ಷಣಿಕ ಕಾರ್ಯಕ್ರಮಗಳಲ್ಲಿ ತುಂಬಾ ಮುಂಚೂಣಿನಲ್ಲಿರ್ತಕ್ಕಂಥವ್ರು ಅಂದ್ರೆ ವಿ ಕೆ ಸರ್ ಇಲ್ಲ ಅಂದ್ರೆ ಏನಿಲ್ಲ ಪ್ರೋಗ್ರಾಮೇ ಇಲ್ಲ ಅಂತಲ್ಲ, ಶಾಲೆಯಲ್ಲಿ ಏನೋ ಅವತ್ತು ಇವತ್ತು ವಿ ಕೆ ಸರ್ ಬರಲಿಲ್ಲ ಅಂದ್ರೆ ಏನೋ ಒಂಥರ ಶಾಲೆಯಲ್ಲಿ ಹಾಗಾಗಿ ಅವರು ಕೂಡ ಈ ಒಂದು ವೇದಿಕೆಯಲ್ಲಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿತ್ತು. ವಿಡಿಯೋಗ್ರಾಫರ್ ಆಗ್ತಾರ ಇಲ್ವಾ ಚೆಕ್ ಮಾಡ್ತೀನಿ.